ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಕೆನಾಲ್ ಹತ್ತಿರ ಕೆಎಸ್ಆರ್ಟಿಸಿ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಪರಿಣಾಮ ಭೀಕರ ಅಪಘಾತ ಸಂಭವಿಸಿದೆ. ಇಂದು ಬೆಳಗಿನ ಜಾವ ಯಮನಾಗಿ ಬಂದ ಸರ್ಕಾರಿ ಬಸ್ ಮಿರಜ್ನಿಂದ ಚಿಕ್ಕೋಡಿಗೆ ಬರುತ್ತಿರುವ ಮಿರಜ್ ಚಿಕ್ಕೋಡಿ ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ರಾಂಗ್ ಸೈಡ್ನಿಂದ ಬಂದ ಬಸ್ ಬೈಕ್ ಮೇಲೆ ಹಾಯ್ದು ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗೌಂಡಿ ಕೆಲಸಕ್ಕೆ ಬೈಕ್ ಮೇಲೆ ಹೊರಟಿದ್ದ ಯುವಕರು ಮಸನ ಸೇರಿದ್ದಾರೆ. ಮೃತಪಟ್ಟ ಯುವಕರನ್ನು 27 ವರ್ಷದ ಶ್ರೀಶೈಲ್ ಕೊರವಿ ಹಾಗೂ 28 ವರ್ಷದ ಸಂತೋಷ್ ಮಾಂಗ್ ಎಂದು ತಿಳಿದು ಗುರುತಿಸಲಾಗಿದೆ. ಘಟನಾ ಸ್ಥಳಕ್ಕೆ ಚಿಕ್ಕೋಡಿ ಸಿಪಿಐ ಆರ್ಆರ್ ಪಾಟೀಲ್ ಅಂಕ್ಲಿ ಪಿಎಸ್ಐ ಎನ್ಎಸ್ ಪರಮಾನಟ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.